ಸಂಸತ್ತಿನ ಚಳಿಗಾಲದ ಅಧಿವೇಶನದ ಎರಡನೇ ದಿನವಾದ ಇಂದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರಶ್ನೋತ್ತರ ಕಲಾಪ, ಕಾಗದ ಪತ್ರಗಳ ಮಂಡನೆ, ವಿಧೇಯಕಗಳ ಮಂಡನೆ ಮತ್ತು ಅನುಮೋದನೆ ಕಲಾಪ ನಿಗದಿಯಾಗಿದೆ. ಲೋಕಸಭೆಯಲ್ಲಿ ಪ್ರಶ್ನೋತ್ತರ ಕಲಾಪದ ನಂತರ ಸಚಿವರಾದ ನಿತ್ಯಾನಂದ ರೈ, ಶೋಭಾ ಕರಂದ್ಲಾಜೆ, ಕೈಲಾಶ್ ಚೌಧರಿ, ಅಜಯ್ ಕುಮಾರ್, ಪ್ರತಿಮಾ ಭೌಮಿಕ್, ನಿಶೀತ್ ಪ್ರಾಮಾಣಿಕ್ ಅವರು ತಮ್ಮ ಇಲಾಖೆಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡಿಸುವರು. ನಂತರ ರೈಲ್ವೆ, ಶಿಕ್ಷಣ, ಮಹಿಳೆಯರು ಮತ್ತು ಮಕ್ಕಳು, ಯುವಜನ ಕ್ರೀಡೆ, ವಾಣಿಜ್ಯ ಮತ್ತಿತರ ಇಲಾಖೆಗೆ ಸಂಬಂಧಿಸಿದ ಸ್ಥಾಯಿ ಸಮಿತಿಗಳ ವರದಿಗಳನ್ನು ಮಂಡಿಸಲಾಗುವುದು. ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದಂತೆ ಸಚಿವೆ ಸಾಧ್ವಿ ನಿರಂಜನ್ ಜ್ಯೋತಿ ಹೇಳಿಕೆಯನ್ನು ನೀಡುವರು. ಬಳಿಕ ಸಚಿವ ಕಿರಣ್ ರಿಜಿಜು ಹೈಕೋರ್ಟ್ ಮತ್ತು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ವೇತನ ಹಾಗೂ ಸೇವಾ ಷರತ್ತು ಕುರಿತು ವಿಧೇಯಕ, ಸಚಿವ ಮನ್ಸುಖ್ ಮಾಂಡವೀಯ ಮರು ಉತ್ಪಾದಿತ ತಂತ್ರಜ್ಞಾನ ನಿಯಂತ್ರಣ ಮಸೂದೆ ಮಂಡಿಸಿ ಅನುಮೋದನೆಗೆ ಪ್ರಸ್ತಾವ ಸಲ್ಲಿಸುವರು. का निरसन और आवश्यक वस्तु अधिनियम 1955 का संशोधन करने वाले विधायक को पूरे स्थापित करने की अनुमति प्रदान जाए. प्रश्न है कि विधेयक को पूरे स्थापित करने की अनुमति प्रदान की जाए. जो सदस्य इसके पक्ष में आ गए, जो सदस्य चर्चा कराऊंगा, आप जाइए सीट पे. प्रश्न है कि विधेयक को पारित किया जाए. जो सदस्य इसके पक्ष में हां गए, जो सदस्य विरोध में ना गए, मेरे विचार में निर्णय हवालों के पक्ष हुआ. प्रस्ताव स्वीकृत हुआ, विधेयक पारित हुआ. सभा की कार्यवाही दिन में 2 बजे तक के लिए स्थगित की जाती है. धन्यवाद. प्लीज डू कोऑपरेट. ರಾಜ್ಯಸಭೆಯಲ್ಲಿ ಹಣಕಾಸು, ಬಂದರು, ಜಲಮಾರ್ಗಗಳ ಸಚಿವರು ಕಾಗದ ಪತ್ರಗಳನ್ನು ಮಂಡಿಸುವರು. ಬಳಿಕ ವಾಣಿಜ್ಯ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಯ 164ನೇ ವರದಿಯನ್ನು ಮಂಡಿಸಲಾಗುವುದು. ಆನಂತರ ಅಣೆಕಟ್ಟೆ ಸುರಕ್ಷತಾ ಮಸೂದೆ 2019ನ್ನು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮಂಡಿಸುವರು. ಈ ಮಧ್ಯೆ ಕೇಂದ್ರದ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯುವ ಮಸೂದೆಗೆ ಲೋಕಸಭೆ ನಿನ್ನೆ ಅಂಗೀಕಾರ ನೀಡಿತು. ರಾಜ್ಯಸಭೆ ಕೂಡ ಕೃಷಿ ಕಾಯ್ದೆಗಳ ವಾಪಸಾತಿಗೆ ಸಮ್ಮತಿ ನೀಡಿತು. ಬಳಿಕ ಅನುಚಿತ ವರ್ತನೆ ತೋರಿದ ಕಾಂಗ್ರೆಸ್, ಸಿಪಿಐ, ಸಿಪಿಎಂ, ಟಿಎಂಸಿ, ಶಿವಸೇನಾ ಪಕ್ಷಗಳ ಒಟ್ಟು 12 ಸದಸ್ಯರನ್ನು ಪ್ರಸಕ್ತ ಅಧಿವೇಶನದ ಉಳಿದ ಅವಧಿಗೆ ಅಮಾನತು ಮಾಡಿರುವುದಾಗಿ ಉಪಸಭಾಪತಿ ಹರಿವಂಶ್ ಘೋಷಿಸಿದರು.